ಎಲ್ಲರಿಗೂ ನಮಸ್ಕಾರ ಪ್ರಾಣಕ್ಕಿಂತ ಹೆಚ್ಚು ಪ್ರೀಸಿಸುವಂತಹ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ವಿಶೇಷವಾದ ವಿನ್ಯಾಸವನ್ನು ಹೊಂದಿರುವಂತಹ ಸಮಾಂತರ ಶ್ರೇಣಿಯ ಬಗ್ಗೆ ಕಳೆದೆರಡು ಅವಧಿಗಳಲ್ಲಿ ನಾವು ಹೆಚ್ಚಿನ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಮೊದಲ ಅವಧಿನಲ್ಲಿ ಸಮಾಂತರ ಶ್ರೇಣಿ ಅಂದ್ರೇನು ಅದರ ಅರ್ಥ ಉದಾಹರಣೆಗಳನ್ನು ಕೊಡೋದು ಹೇಗೆ ಎನ್ನನೇ ಪದವನ್ನು ಕಂಡುಹಿಡಿಯೋದು ಹೇಗೆ ಅಂತ ತಿಳ್ಕೊಂಡ್ರಿ ಕಳೆದ ಬಾರಿ ಎರಡನೇ ಅವಧಿನಲ್ಲಿ ಆ ನಾಲ್ಕು ಜನ ಇದರಲ್ಲ ಎನ್ ಇಸಿಕೋಸ್ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟಿ ಟಿ ಆ ಎ ಡಿ ಎನ್ ಮತ್ತು ಎನ್ ಬಗ್ಗೆ ತಿಳ್ಕೊಂಡ್ರಿ ಮತ್ತೆ ಒಂದು ಸಲ ಪುನರಾವರ್ತೆ ಮಾಡ್ಕೊಳ ಹೇಳಿ ನೋಡೋಣ ಮೊದಲ ಪದ ಯಾವುದು ಗೊತ್ತು ಬಿಡಿ ಸರ್ ಎ ಅದರ ವೈಶಿಷ್ಟ್ಯ ಏನು ಕಳೆದ ಬಾರಿ ಇದೆ ಸರ್ ಏನು ಹೇಳಿ ಅದೊಂದು ವಾಸ್ತವ ಸಂಖ್ಯೆ ಅದು ಭಾಗಲಬ್ಧ ಬೇಕಾದ್ರೂ ಆಗಿರ್ಬೋದು ಅಭಾಗಲ್ದ ಬೇಕಾದರೂ ಆಗಿರ್ಬೋದು ಅಲ್ವೇ ಡಿ ಬಗ್ಗೆ ಹೇಳಿ ಅದು ಭಾಳ ಮುಖ್ಯ ಸರ್ ನೀವು ಹೇಳಿದ ಪದ ನಾಪ್ಕ ಇದೆ ನನಗೆ ಜ್ಞಾನ ಮತ್ತು ಸದ್ಗುಣ ಜ್ಞಾನ ಎ ಆದರೆ ಸದ್ಗುಣ ಅದನ್ನು ಸೇರಿಸ್ತಾ ಹೋದರೆ ಪರಿಪೂರ್ಣತೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಡಿ ಅನ್ನೋದು ಸದ್ಗುಣ ಅಂತ ಹೇಳಿದ ನಾಪ್ಕ ಇದೆ ಸರ್ ಅದೇನು ಹೇಳಿ ನೋಡ ಅದು ಒಂದು ವಾಸ್ತವ ಸಂಖ್ಯೆ ಹೌದಲ್ವಾ ಮೂರನೇದು ಬಹಳ ಮುಖ್ಯ ಎನ್ ಬಗ್ಗೆ ತಿಳ್ಕೊಂಡ್ರಿ ಎನ್ ಅನ್ನೋದು ಇವರು ಮೂರು ಜನ ಥರ ಅಲ್ಲ ಅದು ಸ್ಥಾನ ಪೊಸಿಷನ್ ಅರಿಂದ ಸಂಖ್ಯೆ ಅದು ಅಂದರೆ ಅದು ಸ್ವಾಭಾವಿಕ ಸಂಖ್ಯೆನೇ ಆಗಿರಬೇಕು ಅಥವಾ ಅದಕ್ಕೆ ಧನಪೂರ್ಣ ಅಂಕ ಅಂತ ಕರಿತೀವಿ ಅಂತ ಗೊತ್ತಿದೆ ಅಲ್ವೇ ಸೊ ಎನ್ ಅನ್ನೋದು ಯಾವಾಗಲೂ ಕೂಡ ಸ್ವಾಭಾವಿಕ ಸಂಖ್ಯೆ ಹೌದಲ್ಲ ಅದು ಸ್ಥಾನವನ್ನು ತಿಳಿಸುತ್ತೆ ಇನ್ನು ನಾಲ್ಕನೇ ಜನ ಇದನ್ನಲ್ಲ ಅಬ್ಬಬ್ಬ ಅವನ ಬಗ್ಗೆ ಎಷ್ಟು ವಿಷಯಗಳು ತಿಳ್ಕೊಂಡಿದ್ದು ನಾವು ನಾಪ್ಕ ನಾಲ್ಕೈದ್ರೆ ಹೇಳಿ ನೋಡೋಣ ಕರೆಕ್ಟ್ ಅದು ಸಹ ಒಂದು ವಾಸ್ತವ ಸಂಖ್ಯೆ ಅಲ್ವೇ ಮತ್ತು ಅದು ನಿರ್ದಿಷ್ಟವಾದ ನಿಯಮವನ್ನು ಪ್ರತಿನಿಧಿಸುತ್ತೆ ಸಮಾಂತರ ಶ್ರೇಣಿಲಿರುವಂತಹ ಪ್ರತಿಯೊಂದು ಸಂಖ್ಯೆಯನ್ನು ಕೂಡ ಪ್ರತಿನಿಧಿಸುವಂಥದ್ದಾಗಿರುತ್ತೆ ಮತ್ತು ಅದು ಪರಿಮಿತ ಶ್ರೇಣಿಯಾಗಿದ್ದರೆ ಕಡೆಯ ಪದ ಆಗಿರುತ್ತೆ ಇಷ್ಟು ವಿಷಯಗಳನ್ನು ಕಡೆದರೆ ತಿಳ್ಕೊಂಡಿದ್ರಿ ನಿಮಗೊಂದು ವಿಷಯ ಹೇಳಿದ್ದೆ ನಾನು ಅಲ್ವಾ ಪ್ರಾಮಿಸ್ ಮಾಡಿದ್ದೆ ಈ ಬಾರಿ ಒಂದು ಎರಡು ವಿಶೇಷವಾದ ಲೆಕ್ಕಗಳನ್ನು ಹೇಳ್ಕೊಡ್ತೀನಿ ಅಂತ ನೀವು ಆಗಲೇ ಪ್ರಯತ್ನ ಪಟ್ಟಿದ್ದೀರಾ ಒಂದು ಸಮಾಂತರ ಶ್ರೇಣಿ ಬರ್ಕೊಳ್ಳೋದು ಬರ್ಕೊಳೋದು ಬರ್ಕೊಂಡಾದ್ಮೇಲೆ ಅದರಲ್ಲಿ ಯಾವುದಾದ್ರೂ ಎರಡು ಸಂಖ್ಯೆಯನ್ನು ಗುರುತು ಮಾಡ್ಕೊಳ್ಳೋದು ಅದು ಗೊತ್ತಿದ್ದರೆ ಸಮಾಂತರ ಶ್ರೇಣಿ ಬರೆಯೋಕ್ಕಾಗುತ್ತಾ ಈ ಸಲ ಕಂಡು ಇದು ಇದಕ್ಕೂ ಉತ್ತರನೇ ಬನ್ನಿ ಒಂದು ಸಮಾಂತರ ಶ್ರೇಣಿ ಬರ್ಕೋಣ ನಾನು ಈ ಥರ ಮಾಡೋದು ಇಷ್ಟು ತುಂಬ ಇಷ್ಟಪಡ್ತೀನಿ ನಿಮಗೆ ಈ ಚಾಪ್ಟರ್ ಕಲ್ತ್ಕೊಳ್ಳೋದಕ್ಕೆ ಟೆಕ್ಸ್ಟ್ ಬುಕ್ ಕೂಡ ಬೇಕಾಗಿಲ್ಲ ಯಾಕೆ ಹೇಳಿ ಸಮಾಂತರ ಶ್ರೇಣಿ ಬರೆಯೋಕ್ಕೆ ಏನು ಬೇಕಾಗಿದೆ ಪೆನ್ನು ಪುಸ್ತಕ ಇಟ್ಕೊಂಡ್ರೆ ಫಸ್ಟ್ ಕ್ಲಾಸಾಗಿ ಸಮಾಂತರ ಶ್ರೇಣಿ ಬರಿತೀರಿ ಇನ್ನೇನಿದ್ರೂ ಆಟ ಅಲ್ವೇ ಅದರದ್ದು ಎನ್ ಪದ ಕಂಡುಹಿಡಿಯೋದು ಆ ಕಡೆಯಿಂದ ಇನ್ನನೇ ಪದ ಕಂಡು ಹಿಡ್ಕೊಂಬರೋದು ಒಂದು ಸಲ ಎ ಕಂಡುಹಿಡಿಯೋದು ಒಂದು ಸಲ ಡಿ ಒಂದ್ಸಲ ಎನ್ ಒಂದು ಸಲ ಇವತ್ತಿನ ಪಾಠ ನೋಡ್ಕೊಳ್ಳಿ ಎಷ್ಟು ಮುದ್ದಾಗಿರುವಂಥ ಲೆಕ್ಕ ಇದು ನೋಡಿ ಒಂದು ಸಮಾಂತರ ಶ್ರೇಣಿಯನ್ನು ನೀವೇ ಬರ್ಕೊಂಡಿದ್ದೀರಿ ಉದಾಹರಣೆಗೆ ಮೊದಲ ಪದ ಒಂದು ಅದಕ್ಕೆ ನಾಲ್ಕು ನಾಲ್ಕನ್ನು ಕೊಡ್ತಾ ಇದ್ದೀವಿ ಮುಂದಿನ ಪದಗಳು ಬಂದಿದೆ ಒಂದು ಸಲ ಪದಗಳು ಯಾವ್ಯಾವು ಅಂತ ನಾಪಿಸ್ಕೊಂಬರೋಣ ನೋಡಿ ಹಾಂ ಒಂದು ಎರಡು ಅದರ ಸ್ಥಾನ ಹೇಳ್ತಾ ಇದೆ ನಾಲ್ಕನೇ ಐದನೇ ಆರನೇ ಏಳು ಹ್ಞೂ ಹ್ಞೂ ನಲವತ್ತೊಂದು ಅನ್ನೋದು ಹನ್ನೊಂದನೇ ಪದ ಯಾವುದಾದ್ರೂ ಎರಡು ಪದನ ನಿಮ್ಗೆ ಇಷ್ಟ ಎರಡನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ನಾನು ಉದಾಹರಣೆಯಾಗಿ ನಾಲ್ಕನೇ ಪದ ತೆಗೆದುಕೊಂಡಿದ್ದೀನಿ ಗಮನಿಸಿ ನಾಲ್ಕನೇ ಸ್ಥಾನದಲ್ಲಿರೋ ನಂಬರ್ ಯಾವುದು ಹೇಳಿ ಹದಿಮೂರು ಒಂಬತ್ತನೇ ಪದವನ್ನು ತೆಗೆದುಕೊಳ್ಳೋಣ ಅಲ್ವಾ ಅದು ಯಾವುದು ಹೇಳಿ ಹಾಂ ಹಾಂ ಮೂವತ್ತ್ಮೂರು ಈಗ ಹೇಳಿ ಶ್ರೇಡಿ ಬರೀಬೇಕಪ್ಪ ಈ ಥರ ಲೆಕ್ಕ ಮಾಡೋದಕ್ಕೆ ಬುಕ್ ಬೇಕೇ ಅಲ್ವೇ ನೀವೇ ಒಂದು ಸಮಾಂತರ ಶ್ರೇಡಿ ಬರ್ಕೊಳ್ಳೋದು ಯಾವುದಾದ್ರು ಎರಡು ಸಂಖ್ಯೆ ಗುರುತು ಮಾಡ್ಕೊಳ್ಳೋದು ಲೆಕ್ಕ ಮಾಡೋದು ಬನ್ನಿ ನೋಡೋಣ ಲೆಕ್ಕ ಮಾಡೋಣ ಏನು ಕೊಟ್ಟಿದ್ದಾರೆ ಅವರು ನಾಲ್ಕನೇ ಪದ ಹದಿಮೂರು ಅಂತ ಕೊಟ್ಟಿದ್ದಾರೆ ನಿಮಗೆ ಚೆನ್ನಾಗಿ ಗೊತ್ತಿರೋದೇನು ಸಮಾಂತರ ಶ್ರೇಣಿಯ ಬಗ್ಗೆ ಹಾಂ ಹಾಂ ಎ ಎನ್ ಬೇಕು ಅಂದರೆ ಸರ್ ಐದನೇದು ಬೇಕು ಅಂದರೆ ಮೊದಲ ಪದಕ್ಕೆ ನಾಲ್ಕು ಡಿ ಕೊಡಬೇಕು ಹತ್ತು ಬೇಕು ಅಂದರೆ ಮೊದಲ ಪದಕ್ಕೆ ಒಂಬತ್ತು ಡಿ ಕೊಡಬೇಕು ಹೇಳಿ ನೋಡೋಣ ನಾಲ್ಕನೇ ಪದ ಬೇಕು ಅಂದರೆ ಸೂಪರ್ ಮೊದಲ ಪದಕ್ಕೆ ಮೂರು ಡಿ ಕೊಡಬೇಕು ಅಲ್ವೇ ಅದು ಸಮೀಕರಣ ಒಂದು ನೋಡಿ ಇದೊಂದು ರೇಖಾತ್ಮಕ ಸಮೀಕರಣ ಇದರಲ್ಲಿ ಎ ಡಿ ಅನ್ನುವಂಥ ಚರಾಕ್ಷರಗಳಿವೆ ಹೀಗೆ ಹೇಳೋದು ಸುಲಭವಾಗಿ ಅರ್ಥ ಆಗುತ್ತೆ ನಾವು ನಿಮಗೆ ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ಸ್ ಹದಿಮೂರು ಹಾಂ ಹಾಂ ಈ ಗೊತ್ತಾಗೋಯಿತು ಹಾಗೆ ಎರಡು ಚರಾಕ್ಷರಗಳುಳ್ಳ ಒಂದು ರೇಖಾತ್ಮಕ ಸಮೀಕರಣ ಈಗ ಅದನ್ನು ಈಕ್ವೇಷನ್ ನಂಬರ್ ಒಂದು ಅಂತ ಬರೆದಿಟ್ಕೋಣ ಇನ್ನೊಂದು ಕೊಟ್ಟಿದ್ದಾರಲ್ಲ ಅದನ್ನು ಬರ್ಕೋಬೋದಾ ಯಾವುದು ಹೇಳಿ ಕೊಟ್ಟಿರೋದು ಹಾಂ ಹಾಂ ಯಾವುದು ಒಂಬತ್ತನೇ ಪದ ಒಂಬತ್ತನೆಯ ಪದ ಮೂವತ್ತ್ಮೂರು ಅಂತ ಗೊತ್ತಿದೆ ಹೇಳಿ ನೋಡೋಣ ಒಂಬತ್ತನೇ ಪದನ ಹೇಗೆ ಬರ್ಕೋತೀರ ಸರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಸರ್ ಒಂಬತ್ತನೇ ಪದ ಬೇಕು ಅಂದರೆ ಮೊದಲ ಪದಕ್ಕೆ ಎಂಟು ಟಿ ಕೊಡ್ತೀವಿ ಇದನ್ನು ಸಮೀಕರಣ ಎರಡು ಅಂತ ತಿಳ್ಕೊಳ್ಳೋಣ ಈ ಥರ ಎರಡು ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸೋದನ್ನೆಲ್ಲ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ ಒಂದ್ರ ಕೆಳಗಡೆ ಒಂದು ಬರ್ಕೊಳ್ಳೋಣ ಬನ್ನಿ ಒಂದ್ರ ಕೆಳಗಡೆ ಒಂದು ಬರ್ಕೊಳ್ಳೋಣ ಸಾಧ್ಯ ಯಾವುದನ್ನಾದ್ರೂ ಮೇಲೆ ಬರ್ಕೋಬೋದು ಯಾವುದನ್ನಾದ್ರೂ ಕೆಳಗಡೆ ಬರ್ಕೋಬೋದು ಸಾಧ್ಯವಾದಷ್ಟು ಸ್ವಲ್ಪ ದೊಡ್ಡದಾಗಿರೋದು ಮೇಲೆ ಬರ್ಕೊಂಡ್ರೆ ನಿಮ್ಗೆ ಸುಲಭ ಆಗುತ್ತೆ ಆಯಿತು ಎರಡನೇ ಸಮೀಕರಣ ಫಸ್ಟ್ ಬರ್ಕೊಂಡೆ ಎ ಪ್ಲಸ್ ಎಂಟು ಡಿ ಇಸಿಕೋಸ್ಟು ಮೂವತ್ತ್ಮೂರು ಎ ಪ್ಲಸ್ ಮೂರು ಡಿ ಇಸಿಕೋಸ್ಟು ಹದಿಮೂರು ಈಗ ಕಳೆಯೋಣ ಇಲ್ಲಿ ಎರಡು ಚರಾಕ್ಷರಗಳಿವೆ ಒಂದನ್ನು ನಾವು ಎಲಿಮಿನೇಟ್ ಮಾಡಿಕೊಂಡ್ರೆ ವರ್ಜಿಸಿದ್ರೆ ಕ್ಯಾನ್ಸಲ್ ಮಾಡೋ ಥರ ಮಾಡ್ಕೊಂಡ್ರೆ ಇನ್ನೊಂದನ್ನು ಸುಲಭವಾಗಿ ಕಂಡುಹಿಡೀಬೋದಲ್ವೇ ಯಾವುದನ್ನು ಕ್ಯಾನ್ಸಲ್ ಮಾಡ್ಕೋಬೋದು ನಿಮ್ಮ ಇಷ್ಟಪ್ಪ ಎ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ ಡಿ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ ಆದರೆ ಯಾವುದರ ಸಹಗುಣಕ ಒಂದೇ ಇರುತ್ತೋ ಆ ಸುಲಭ ಕ್ಯಾನ್ಸಲ್ ಮಾಡೋಕ್ಕೆ ನೋಡಿ ಏನ ಸಹಗುಣಕ ಒಂದು ಏನ ಸಹಗುಣಕ ಒಂದು ಆದರೆ ಕ್ಯಾನ್ಸಲ್ ಮಾಡೋಣ ಅಂತಂದರೆ ಆಗೋದಿಲ್ಲ ಯಾಕೆಂದರೆ ಒಂದು ಎ ಒಂದು ಎ ಕೂಡಿದ್ರೆ ಎರಡು ಎ ಬರುತ್ತೆ ಆದ್ದರಿಂದ ಕಳಿಯೋಣ ಕೂಡೋದು ಬೇಡ ಕಳಿಯೋಣ ಕಳೆದ ಗೊತ್ತಿದೆ ಕೆಳಗಡೆ ಬರ್ಕೊಳ್ಳುವಂಥ ಸಮೀಕರಣದ ಚಿಹ್ನೆಗಳು ಬದಲಾವಣೆ ಆಗುತ್ತೆ ಯಾಕೆ ಅಂತ ಯೋಚನೆ ಮಾಡಿ ಈಗ ನೋಡಿ ಚಿಹ್ನೆಗಳು ಬದಲಾಯಿಸ್ತಾ ಇದ್ದೀನಿ ಪ್ಲಸ್ ಇದೆ ಮೈನಸ್ ಪ್ಲಸ್ ಇದೆ ಮೈನಸ್ ಈಗ ಪ್ಲಸ್ ಎ ಮೈನಸ್ ಎ ಎರಡು ಕ್ಯಾನ್ಸಲ್ ಆಗೋಯಿತು ಎಂಟು ಡಿನಲ್ಲಿ ಮೂರು ಡಿನ ಕಳೆದ್ರೆ ಇನ್ನು ಐದು ಡಿ ಬಂತು ಮೂವತ್ತ್ಮೂರರಲ್ಲಿ ಹದಿಮೂರು ರೂಪಾಯಿ ಕಳೆದ್ರೆ ಇಪ್ಪತ್ತು ರೂಪಾಯಿ ಬಂತು ಹಾಗಾದರೆ ಡಿ ಕಂಡಿಡಿಬೇಕು ಅಂದರೆ ಏನು ಹೇಳಿ ಐದು ಡಿ ಅಂದರೆ ಐದು ಇಂಟು ಡಿ ಇಂಟು ಹೋಗ್ಲಾಡಿಸ್ಬೇಕಾದ್ರೆ ಗೊತ್ತಿದೆ ಭಾಗಿಸ್ಬೇಕು ಈ ಕಡೆನೂ ಐದರಿಂದ ಭಾಗ್ಸಿ ಆ ಕಡೆನೂ ಐದರಿಂದ ಭಾಗ್ಸಿ ಐದು ಒಂದ್ಲ ಐದು ಒಂದ್ಲ ಒಂದಾವರ್ತಿ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಇಪ್ಪತ್ತನ್ನ ಐದರಿಂದ ಭಾಗ್ಸರೆ ಬರುತ್ತೆ ಅದ್ರ ಬದಲು ಓರೆ ಗುಣಾಕಾರ ಮಾಡ್ತೀರಿ ಡಿ ಈ ಸಿಕ್ಕೋಸ್ಟು ಇಪ್ಪತ್ತು ಡಿವೈಡೆಡ್ ಬೈ ಐದು ಐದು ಒಂದ್ಲ ಐದು ಐದು ನಾಲ್ಕು ಇಪ್ಪತ್ತು ಸುಲಭವಾಗಿ ಡಿ ಸಿಕ್ತಲ್ವಾ ಈಸಿ ಇದೆ ಅಲ್ವಾ ಈ ಎರಡು ಸಮೀಕರಣದಲ್ಲಿ ಯಾವುದಾದ್ರು ಒಂದರಲ್ಲಿ ಹ್ಞೂ ಇದನ್ನು ಸಬ್ಸ್ಟ್ಯೂಷನ್ ಮಾಡಿದ್ರೆ ನಮಗೆ ಎ ಸಿಕ್ಕೋಗುತ್ತೆ ಬನ್ನಿ ಎ ಪ್ಲಸ್ ಇಂಟು ಡಿ ಈಸಿಕೋಸ್ಟು ಮೂವತ್ತ್ಮೂರು ಅಂತ ತೆಗೆದುಕೊಳ್ಳೋಣ ಅದರಲ್ಲಿ ನಿಮಗೆ ಗೊತ್ತು ಡಿ ಈಸಿಕೋಸ್ಟು ನಾಲ್ಕು ಈಗ ಎ ಪ್ಲಸ್ ಎಂಟು ಡಿ ಜಾಗದಲ್ಲಿ ನೋಡಿ ಇಂಟು ಅನ್ನೋದಕ್ಕೆ ಮಾಮೂಲಿ ಇಂಟುನಾರು ಬಳಸ್ಕೊಡಿ ಬ್ರಾಕೆಟ್ ಬೇಕಾದ್ರೂ ಹಾಕಿ ಬ್ರಾಕೆಟ್ ಮಾಡೋದು ಒಳ್ಳೆಯ ಅಭ್ಯಾಸ ಎಂಟು ನಾಲ್ಕು ಮೂವತ್ತೆರಡು ಅಲ್ವಾ ಈಗ ನಾನು ಮೂವತ್ತೆರಡು ಕ್ಯಾನ್ಸಲ್ ಆಗಬೇಕು ಅಂದರೆ ಏನು ಮಾಡಬೇಕು ಈ ಕಡೆನೂ ಮೂವತ್ತೆರಡು ಕಳಿಬೇಕು ಆ ಕಡೆನೂ ಮೂವತ್ತೆರಡು ಕಳಿಬೇಕು ಅಥವಾ ಸುಲಭವಾಗಿ ಅದು ಮೂವತ್ತೆರಡು ಮೈನಸ್ ಎರಡು ಮೂವತ್ತೆರಡು ಕ್ಯಾನ್ಸಲ್ ಆಗೋದ್ರಿಂದ ಪ್ಲಸ್ ಮೂವತ್ತೆರಡು ಈಕ್ವಲ್ಸಿಂದ ಆ ಕಡೆ ಹೋಯಿತು ಮೂವತ್ತ್ಮೂರಲ್ಲಿ ಮೂವತ್ತೆರಡು ಕಳೆದರೆ ಒಂದು ಏನು ಡಿನ್ಯೂ ಸಿಕ್ಕಿದ್ರೆ ಶ್ರೇಡಿ ಬರೆಯೋಕ್ಕಾಗಲ್ವ ನಮಗೆ ಹೇಳಿ ನಾವು ಹೇಗೆಲ್ಲ ಶ್ರೇಡಿ ಬರೆಯೋದು ಒಂದು ಮಾದರಿ ಸಮಾಂತರ ಶ್ರೇಡಿ ಏನು ಹೇಳಿ ಗೊತ್ತು ಬಿಡಿ ಸರ್ ಮೊದಲ ಪದ ಎ ಅದಕ್ಕೆ ಡಿ 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 ಕೂಡ್ತಾ ಹೋಗೋದು ಇಡೀ ಪಾಠ ಸಾರಾಂಶನೇ ಅಷ್ಟೇ ಅಲ್ವಾ ಸರ್ ಮೊದಲ ಪದ ಯಾವುದು ಒಂದು ಡಿ ಎಷ್ಟು ನಾಲ್ಕು ಒಂದಕ್ಕೆ ನಾಲ್ಕು ಕುಡಿದ್ರೆ ಎಷ್ಟು ಬಂತು ಐದು ಐದಕ್ಕೆ ನಾಲ್ಕು ಕೊಡಿದ್ರೆ ಒಂಬತ್ತು ಎಷ್ಟು ಸುಲಭವಾಗಿದೆ ಅಲ್ವಾ ಇಷ್ಟ ಆಯಿತು ಅಲ್ವಾ ನಿಮಗೆ ಲೆಕ್ಕ ಮತ್ತು ತಡ ಯಾಕೆ ಹೋಮ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಯಾವ ಟೆಸ್ಟ್ ಬುಕ್ ಬೇಕು ಇದಕ್ಕೆ ಅಲ್ವೇ ಒಂದು ಹತ್ತು ಸಮಾಂತರ ಹತ್ತು ಜಾಸ್ತಿನ ಏನೆಲ್ಲ ಮಾಡ್ತೀರಲ್ವೇ ಒಂದು ಹತ್ತು ಉದಾಹರಣೆಗಳನ್ನು ಬರ್ಕೊಂಬಿಡಿಯಪ್ಪ ಸಮಾಂತರ ಶ್ರೇಡಿ ಬರ್ಕೊಳ್ಳಿ ಹತ್ತು ಹಾಳೆಗಳಲ್ಲಿ ನಿಮ್ಗೆ ಇಷ್ಟ ಬಂದಿದ್ದು ಎರಡು ಪದಗಳನ್ನು ಗುರುತು ಮಾಡ್ರಪ್ಪ ಗುರುತು ಮಾಡಿ ಅವೆರಡನ್ನು ಕೊಟ್ಟಾಗ ಸಮಾಂತರ ಶ್ರೇಡಿ ಬರಿಬೋದಾ ಸುಲಭ ಅಲ್ವಾ ಮಾಡೋದು ಓಕೆ ಇನ್ನೊಂದು ಲೆಕ್ಕಕ್ಕೆ ಹೋಗೋಣ ಈಗ ಇನ್ನೊಂದು ಲೆಕ್ಕ ನಾನು ಅದೇ ನಾನೇ ಒಂದು ಸಮಾಂತರ ಶ್ರೇಡಿ ಬರ್ಕೋತಾ ಇರ್ತೀನಿ ಆಯಿತಾ ನೀವು ಹಾಗೆ ಮಾಡ್ತೀರಾ ಅಂತ ಅಂದ್ಕೋತೀನಿ ನಾಲ್ಕು ಅದಕ್ಕೆ ಮೂರು ಮೂರು ಸೇರಿಸ್ತಾ ಹೋಗ್ತಾ ಇದ್ದೀನಿ ಗೊತ್ತಲ್ಲ ಸಮಾಂತರ ಶ್ರೇಡಿ ಸಂಖ್ಯೆಗಳನ್ನು ಗುರುತು ಮಾಡ್ಕೋತಾ ಹೋಗೋಣ ಆ ಪದಗಳನ್ನು ಆ ಸ್ಥಾನಗಳನ್ನು ಗುರುತು ಮಾಡ್ಕೊಂಡಿದ್ದೀವಿ ಈಗ ಒಂದು ವಿಶೇಷವಾದ ಲೆಕ್ಕ ಮಾಡೋಣ ಏನಪ್ಪ ಲೆಕ್ಕ ಅಂತಂದರೆ ಆಟ ಎಷ್ಟು ಆಟ ಆಡೋಕೆ ಸಾಧ್ಯ ಇದೆಯೋ ಅಷ್ಟು ಆಟ ಆಡಿ ಸಾರ್ ಹೊರಟಿಗೆ ಆಮೇಲೆ ಆಟ ಆಡಕ್ಕೆ ಹೇಳಿದ್ರಿ ಅಂತ ಈಶ ಕಡೆ ನಾನು ಹೇಳಿದ್ದು ಲೆಕ್ಕದ ಆಟ ಆಡಿ ಇಲ್ಲಿ ಅಂತ ಯಾವ್ದಾರು ಎರಡು ಸಂಖ್ಯೆ ಸೆಲೆಕ್ಟ್ ಮಾಡಿಕೊಟ್ರಪ್ಪ ನಿಮ್ಗೆ ಇಷ್ಟ ಬಂದಿದ್ದು ಎರಡು ಅದನ್ನು ಕೂಡಿದ್ರೆ ಇಷ್ಟು ಬರುತ್ತೆ ಹೌದಲ್ವಾ ಕಳೆದ್ರೆ ಇಷ್ಟು ಬರುತ್ತೆ ಲೆಕ್ಕ ಮಾಡ್ಬೋದಾ ಯಾವ್ದಾರ ಎರಡು ಸಂಖ್ಯೆ ಸೆಲೆಕ್ಟ್ ಮಾಡಿಕೊಟ್ರಪ್ಪ ಅದನ್ನು ಕೂಡಿದ್ರೆ ಇಷ್ಟು ಬರುತ್ತೆ ಇನ್ನೆರಡು ಸಂಖ್ಯೆ ಕೂ ತೊಗೊಳ್ಳಿ ಕೂಡಿದ್ರೆ ಇನ್ನೊಂದು ಯಾವುದೋ ಸಂಖ್ಯೆ ಬರುತ್ತೆ ಕಂಡುಹಿಡೀಬೋದಾ ಈ ಥರ ಬೇಕಾದಷ್ಟು ನಿಮಗೆ ಇಷ್ಟ ಬಂದಿರೋ ಲೆಕ್ಕಗಳನ್ನೆಲ್ಲ ಮಾಡಿ ಇನ್ನೂ ನೋಡಿ ಅಲ್ಲಿ ಮೊದಲ ಸಂಖ್ಯೆ ನಾಲ್ಕು ಐದನೇ ಸಂಖ್ಯೆ ಹದಿನಾರು ಹದಿನಾರನೇ ಸಂಖ್ಯೆ ಮೊದಲೇ ಸಂಖ್ಯೆಗಿಂತ ನಾಲ್ಕರಷ್ಟಿದೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಅಂತ ಕೊಟ್ಟಾಗಲೂ ಲೆಕ್ಕ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ನನ್ನ ಉದಾಹರಣೆಯಲ್ಲಿ ಈ ಥರ ತೆಗೆದುಕೋತಾ ಇದ್ದೀನಿ ಮಕ್ಕಳೇ ಈ ಸಮಾಂತರ ಶ್ರೇಡಿನಲ್ಲಿ ನಾಲ್ಕನೇ ಪದ ಮತ್ತು ಎಂಟನೇ ಪದ ಹುಡುಕಿ ಮಕ್ಕಳೇ ನಾಲ್ಕನೇ ಪದ ಯಾವುದು ವೆರಿ ಗುಡ್ ಹದಿಮೂರು ಎಂಟನೇ ಪದ ಯಾವುದು ಇಪ್ಪತ್ತೈದು ಎರಡು ಕೂಡಿದ್ರೆ ಎಷ್ಟು ಬರುತ್ತೆ ಮೂವತ್ತೆಂಟು ಅದನ್ನೇ ನಾನು ಬರ್ಕೊಂಡಿದ್ದೀನಿ ನೋಡಿ ಹಾಗೆನೇ ಏಳನೇ ಪದ ಮತ್ತು ಹನ್ನೆರಡನೇ ಪದ ಏಳನೇ ಪದ ಯಾವುದು ಇಪ್ಪತ್ತೆರಡು ಹನ್ನೆರಡನೇ ಪದ ಯಾವುದು ಮೂವತ್ತೇಳು ಕೂಡಿದ್ರೆ ಐವತ್ತೊಂಬತ್ತು ಬರುತ್ತೆ ಕ್ವಶನ್ ರೆಡಿನಾ ಏನೇಳಿ ನಾಲ್ಕು ಮತ್ತು ಎಂಟನೇ ಪದಗಳ ಮೊತ್ತ ಮೂವತ್ತೆಂಟು ಏಳು ಮತ್ತು ಹನ್ನೆರಡನೇ ಪದಗಳ ಮೊತ್ತ ಐವತ್ತೊಂಬತ್ತು ಆದರೆ ಹಾಂ ಈ ಶ್ರೇಣಿಯ ನಲವತ್ತೊಂದನೇ ಪದವನ್ನು ಕಂಡುಹಿಡೀರಿ ಶ್ರೇಣಿ ಬರೀರಿ ಏನು ಕ್ವಶನ್ ಕೇಳಿದ್ರು ಬರಿಬೋದು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡೋಣ ನಾಲ್ಕನೇ ಪದ ಅಂದರೆ ಎ ನಾಲ್ಕು ಪ್ಲಸ್ ಎಂಟನೇ ಪದ ಬರ್ಕೊಳೋದು ಹೇಳಿ ಎ ಎಂಟು ಇಸ್ ಈಕ್ವಲ್ಸ್ ಟು ಮೂವತ್ತೆಂಟು ನಾಲ್ಕನೇ ಪದನ ಹೇಗೆ ಬರ್ಕೋತೀರಾ ಮೊದಲ ಪದಕ್ಕೆ ಮೂರು ಡಿ ಕೊಡ್ತೀವಿ ಸರ್ ಮೊದಲು ಪ್ಲಸ್ ಇದೆ ಪ್ಲಸ್ ಹಾಕೋತೀವಿ ಸರ್ ಎ ಎಂಟು ಅಂದರೆ ಮೊದಲ ಪದಕ್ಕೆ ಏಳು ಡಿ ಕೊಡ್ತೀವಿ ಸರ್ ಈ ಕೂಡಿ ಒಂದು ಎ ಒಂದು ಎ ಕೊಡಿದ್ರೆ ಎರಡು ಎ ಬಂತು ಏಳು ಎಡಿಗೆ ಡಿಗೆ ಮೂರು ಡಿ ಕೊಡಿದ್ರೆ ಹತ್ತು ಡಿ ಆಯಿತು ಇದನ್ನು ಸಮೀಕರಣ ಒಂದು ಅಂತ ಬರ್ಕೊಳ್ಳೋಣ ಇನ್ನೂ ಸುಲಭ ಮಾಡ್ಕೋಬೇಕು ಅಂದರೆ ಇಡೀ ಸಮೀಕರಣ ಎರಡರಿಂದ ಭಾಗ ಆಗುತ್ತೆ ಬೇಕಾದ್ರೆ ಭಾಗಿಸ್ಕೋಬೋದು ಈಗ ಇನ್ನೊಂದು ತೆಗೆದುಕೊಳ್ಳೋಣ ಇನ್ನೊಂದೇನು ಹೇಳಿ ಅವರೇ ಕೊಟ್ಟಿದ್ದಾರಲ್ಲ ಏಳನೇ ಪದ ಮತ್ತು ಹನ್ನೆರಡನೇ ಪದಗಳ ಮೊತ್ತ ಐವತ್ತೊಂಬತ್ತು ಏಳನೇ ಪದನೂ ಅವರೇ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋದು ನಿಮಗೆ ಗೊತ್ತಿದೆ ಹೇಗೆ ಮೊದಲ ಪದಕ್ಕೆ ಆರು ಡಿ ಕೊಡ್ತೀರ ಹನ್ನೆರಡನೇ ಪದ ಬೇಕು ಅಂದರೆ ಮೊದಲ ಪದಕ್ಕೆ ಹನ್ನೊಂದು ಡಿ ಕೊಡ್ತೀರ ಈಕ್ವಲ್ಸ್ ನೋಡಿ ಕೂಡಿ ಒಂದು ಎ ಒಂದು ಎ ಕುಡಿದ್ರೆ ಎರಡು ಎ ಹನ್ನೊಂದು ಕಾರ್ ಕುಡಿದ್ರೆ ಹದಿನೇಳು ಡಿ ಈಕ್ವಲ್ಸ್ ಐವತ್ತೊಂಬತ್ತು ಎರಡು ಸಮೀಕರಣ ಬಂತು ಇನ್ನು ಮುಂದಿನ ಕೆಲಸ ನಿಮಗೆ ಗೊತ್ತಿದೆ ಅಲ್ವಾ ಎರಡು ಚರಾಕ್ಷರಗಳುಳ್ಳ ಈ ಥರ ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸೋದಕ್ಕೆ ನಿಮಗೆ ಮೂರನೇ ಚಾಪ್ಟರ್ ಇದೇ ಇರೋದು ಒಂದು ಜೊತೆ ಎರಡು ಚರಾಕ್ಷರಗಳುಳ್ಳ ಈ ರೀತಿಯಾದಂಥ ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸೋದೆ ಪಾಠ ಇರೋದು ಆದರೆ ಎರಡು ಚರಾಕ್ಷರ ಇದೆ ಅಷ್ಟೇ ಇನ್ನೂ ಹೆಚ್ಚಿಂದಾಗ ಆ ಚಾಪ್ಟ್ರಲ್ಲಿ ತಿಳ್ಕೊತೀರಾ ಹಾಗಾದ್ರೆ ತುಂಬ ಈಸಿ ಅಲ್ವಾ ಆ ಚಾಪ್ಟ್ರು ಮುಂದಕ್ಕೆ ಹೋಗೋಣ ಈಗ ಒಂದರ ಕೆಳಗಡೆ ಒಂದು ಬರ್ಕೊಳ್ಳೋಣ ಎರಡೂ ಸಮೀಕರಣಗಳನ್ನು ಬರ್ಕೊಳ್ಳಿ ನೋಡಿ ಎರಡು ಎ ಎರಡು ಎ ಇದೆ ಕೂಡಿಬಿಟ್ರೆ ನಾಲ್ಕು ಎ ಆಗುತ್ತೆ ಅದಕ್ಕೆ ಒಂದು ನಮಗೆ ವರ್ಜಿಸ್ಕೋಬೇಕು ತಾನೆ ಕ್ಯಾನ್ಸಲ್ ಮಾಡ್ಕೋಬೇಕು ತಾನೆ ಅದಕ್ಕೆ ಮಾಡ್ಬೇಕಾರೋದು ಇಷ್ಟೇ ಮಕ್ಕಳೇ ಚಿಹ್ನೆ ಚೇಂಜ್ ಮಾಡೋಣ ಅಂದರೆ ಕಳಿಯೋಣ ಕಳೆದಾಗ ಕೆಳಗಿನ ಸಮೀಕರಣದ ಚಿಹ್ನೆಗಳು ಬದಲಾವಣೆ ಆಗುತ್ತೆ ಯಾಕೆ ಅಂತ ಯೋಚನೆ ಮಾಡಿ ಈಗ ನೋಡಿ ಚಿಹ್ನೆಗಳನ್ನು ಚೇಂಜ್ ಮಾಡೋಣ ಆಗ್ಬೋದಾ ಹಾಂ ಈಗ ಕಳಿಯೋಣ ಎರಡು ತಮಾಷೆಗೆ ಬೇಕಾದ್ರೆ ಹೀಗೆ ಅಂದ್ಕೊಳ್ರಿ ಎ ಅಂದರೆ ಬೋಂಡ ಅಂದ್ಕೊಳ್ರಿ ಎರಡು ಬೋಂಡ ಇದೆ ಎರಡು ಬೋಂಡ ಸಾಲ ತೀರು ಹೋಯಿತು ನೋಡಿ ತಮಾಷೆಗೆ ಮಾತ್ರ ಹೇಳ್ತಾ ಇದ್ದೀನಿ ಡಿಗೆ ಚಕ್ಲಿ ಅಂದ್ಕೊಡಿ ಯಾರು ಬೇಡ ಅಂದರು ಹದಿನೇಳು ಚಕ್ಲಿ ಇದೆ ಪ್ಲಸ್ಸು ಹತ್ತು ಚಕ್ಲಿ ಸಾಲ ತೀರಿಸಿದ್ರೆ ಏಳು ಚಕ್ಲಿ ಉಳ್ಕೊಂತು ಇಷ್ಟು ಸುಲಭ ಮಕ್ಕಳ ಗಣಿತ ಐವತ್ತೊಂಬತ್ತರಲ್ಲಿ ಮೂವತ್ತೆಂಟು ಕಳೆದ್ರೆ ಇಪ್ಪತ್ತೊಂದು ಮುಂದಿನ ಕೆಲಸ ಗೊತ್ತಲ್ಲ ಏಳು ಡಿ ಇರೋದು ನನಗೆ ಡಿ ಬೇಕು ಅಂದರೆ ಏಳು ಕ್ಯಾನ್ಸಲ್ ಆಗಬೇಕು ಅಂದರೆ ಇಂಟು ಇದೆ ಡಿವೈಡ್ ಮಾಡು ಈ ಕಡೆಯೂ ಏಳರಿಂದ ಬಾಕ್ಸು ಆ ಕಡೆಯೂ ಏಳರಿಂದ ಬಾಕ್ಸು ಅಥ್ವಾ ಈ ಏಳಾವರ್ತಿ ಒಂದಾವರ್ತಿ ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಏಳು ಹಾಂ ಏಳು ಅಂದರೆ ಏಳು ಏಳು ಮೂರ್ಲ ಇಪ್ಪತ್ತೊಂದು ಡಿ ಸಿಕ್ಕೋಯ್ತಲ್ಲ ಅಲ್ವಾ ಇದನ್ನು ಜಾಯ್ ಆಫ್ ಡಿಸ್ಕವರಿ ಅಂತ ಕರೀತಾರೆ ಡಿ ಕಂಡಿಡಿದ್ರಲ್ಲ ಈಗ ಬನ್ನಿ ಎ ಕಂಡಿಡಿಯೋಣ ಈಗಾಗಲೇ ಹಿಂದಿನ ಲೆಕ್ಕದಲ್ಲಿ ತಿಳ್ಕೊಂಡಿದ್ದೀರಾ ಎರಡು ಸಮೀಕರಣದಲ್ಲಿ ಯಾವುದಾದ್ರು ಒಂದನ್ನು ತೆಗೆದುಕೊಳ್ಳೋದು ನಿಮ್ಗೆ ಯಾವುದು ಇಷ್ಟನಪ್ಪ ಮೊದಲೇದೇ ಇರಲಿ ಅಂತೀರಾ ಆಯಿತು ಎರಡು ಎ ಪ್ಲಸ್ ಹದಿನೇಳು ಡಿಇ ಸಿಕ್ಕೋಷ್ಟು ಐವತ್ತೊಂಬತ್ತು ಇಲ್ಲಿ ಡಿ ಬದಲಿಗೆ ಮೂರನ್ನು ಬರೀರಿ ಮಿಕ್ಕಿದೆಲ್ಲ ಹಾಗೆ ಬರ್ಕೊಳ್ಳಿ ಏಳು ಎ ಪ್ಲಸ್ ಇದೆ ಇದನ್ನು ಹೇಳ್ಕೊಂಡು ಬರೆಯಿದ್ರೆ ಸಾಕಷ್ಟು ತಪ್ಪುಗಳು ಕಡಿಮೆ ಮಾಡ್ತಿರೋ ಮಕ್ಕಳೇ ಎರಡು ಎ ಇದೆ ಎರಡು ಎ ಪ್ಲಸ್ ಇದೆ ಪ್ಲಸ್ ಹದಿನೇಳು ಡಿ ಅಂದರೆ ಅರ್ಥ ಹದಿನೇಳು ಇಂಟು ಡಿ ಹದಿನೇಳು ಹಾಗೆ ಬರ್ಕೋಣ ಇಂಟು ಅಂದರೆ ಬ್ರಾಕೆಟ್ ಹಾಕೋಣ ಡಿ ಜಾಗದಲ್ಲಿ ಮೂರು ಬರೆಯೋಣ ಈಕ್ವಲ್ಸ್ ಇದೆ ಈಕ್ವಲ್ಸ್ ಹಾಕೋಣ ಐವತ್ತೊಂಬತ್ತು ಭಾಳ ಮಕ್ಕಳು ಆ ಈಕ್ವಲ್ಸ್ ಅಂತ ಓದೋದನ್ನ ಈಜಿ ಕೋಲ್ ಟು ಅಂತ ಓದ್ತಾರೆ ದಯಮಾಡಿ ಪ್ಲೀಸ್ ಓದಬೇಡಿ ಅದರ ಅರ್ಥ ಈಸ್ ಐ ಎಸ್ ಈಸ್ ಈಕ್ವಲ್ಸ್ ಟು ಇದು ಅದಕ್ಕೆ ಸಮ ಅಂತ ಅರ್ಥ ಭಾಳ ಮಕ್ಕಳು ಈಜಿ ಕೋಲ್ಟು ಈಜಿಕೊಲ್ಟು ಯಾವ ಕೊಲ್ಟುನೂ ಇಲ್ಲ ಅಲ್ಲಿ ನಿಮ್ಗೆ ಅಷ್ಟು ಉದ್ದ ತಿರುಗ್ದರೆ ಇದ್ದರೆ ಈಕ್ವಲ್ಸ್ ಅಂತ ಹೇಳಿ ಮುಂದಕ್ಕೆ ಹೋಗೋಣ ಎರಡು ಎ ಹದಿನೇಳು ಮೂರ್ಲ ಐವತ್ತೊಂದು ಈಕ್ವಲ್ಸ್ ಐವತ್ತೊಂಬತ್ತು ಈಗ ಪ್ಲಸ್ ಐವತ್ತೊಂದನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸಿ ಹೇಗೆ ಆಗುತ್ತೆ ಗೊತ್ತಿದೆ ಅಲ್ವಾ ಏ ಎರಡು ಎ ಈಸಿಕೋಸ್ಟು ಐವತ್ತೊಂಬತ್ತರಲ್ಲಿ ಐವತ್ತೊಂದು ಕಳೆದ್ರೆ ನಿಮಗೆ ಬೇಕಾಗಿರೋ ಎಂಟು ಬಂತು ಇದು ಎರಡು ಏನ ಬೆಲೆ ಇಹೇ ಬೇಕು ಅಂದರೆ ಈ ಕಡೆಯೂ ಎರಡರಿಂದ ಭಾಗ್ಸಿ ಆ ಕಡೆಯೂ ಎರಡರಿಂದ ಭಾಗ್ಸಿ ಎರಡು ಏನಲ್ಲಿ ಅರ್ಧ ಎ ಎಂಟರಲ್ಲಿ ಅರ್ಧ ನಾಲ್ಕು ಈಗ ಎ ಗೊತ್ತಾಯಿತು ಡೀನೂ ಗೊತ್ತಾಯಿತು ಅವ್ರು ಕೇಳಿದಾರಲ್ಲ ಏನು ನಲ್ವತ್ತೊಂದನೇ ಪದವನ್ನು ಕಂಡುಹಿಡೀರಿ ಅಂತ ಬನ್ನಿ ಕಂಡುಹಿಡಿಯೋಣ ಸೂತ್ರ ಗೊತ್ತಲ್ಲ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಆಫ್ ಎನ್ ಮೈನಸ್ ಒಂದು ಇಂಟು ಡಿ ಹಾಂ ಅಷ್ಟೆಲ್ಲ ಯಾಕ್ರಿಗೆ ಕಷ್ಟಪಡ್ತೀರಾ ನಲವತ್ತೊಂದನೇ ಪದ ಬೇಕು ಅಂದರೆ ಮೊದಲ ಪದಕ್ಕೆ ಎಷ್ಟು ಡಿ ಕೊಡೋದು ಸಾಕು ನಲವತ್ತು ಡಿ ಕೊಡಿದ್ರಾಯಿತು ಮೇಲ್ಗಡೆ ನೀವು ನಲವತ್ತೊಂದು ಹಾಕಿದ್ರು ಅದೇ ತಾನೇ ಬರೋದು ನಲವತ್ತೊಂದರಲ್ಲಿ ಒಂದು ಕಳೆದ್ರೆ ನಲವತ್ತು ಅಲ್ವಾ ಈಗ ಸಪ್ಸೇಷನ್ ಮಾಡೋಣ ಎ ಜಾಗದಲ್ಲಿ ನಾಲ್ಕು ಹಾಕೋಣ ಪ್ಲಸ್ ನಲವತ್ತು ಡಿ ಅಂದರೆ ಮರಿಬಿಡಿ ನಲವತ್ತು ಇಂಟು ಡಿ ನಲವತ್ತು ಇಂಟು ಡಿ ಅಂದರೆ ಮೂರು ಮೊದಲು ಗುಣಿಸ್ಬೇಕು ನಾಲ್ಕನ್ನು ಹಾಗೆ ಬರ್ಕೊಳ್ಳಿ ನಲವತ್ತ್ಮೂರಲ್ಲ ನೂರ ಇಪ್ಪತ್ತು ನೂರ ಇಪ್ಪತ್ತಕ್ಕೆ ನಾಲ್ಕು ಕುಡಿದ್ರೆ ನೂರ ಇಪ್ಪತ್ತ್ನಾಲ್ಕು ಈ ಸಮಾಂತರ ಶ್ರೇಣಿಯ ನಲವತ್ತೊಂದನೆಯ ಪದ ನೂರ ಇಪ್ಪತ್ತ್ನಾಲ್ಕು ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ ಕಳೆದ ಬಾರಿ ನಿಮಗೆ ಒಂದು ಸುಂದರವಾದಂಥ ಲೆಕ್ಕ ಕೊಟ್ಟಿದೆ ಬಹಳ ಜನ ಪ್ರಯತ್ನ ಪಟ್ಟಿದ್ದೀರಿ ಅಂತ ಅನ್ಕೋತೀನಿ ಮೂರು ಕ್ರಮಾನುಗತ ಪಕ್ಕಪಕ್ಕದಲ್ಲಿರೋ ಸಂಖ್ಯೆಗಳನ್ನು ಬರ್ಕೊಳ್ಳೋದು ಸಮಾಂತರ ಶ್ರೇಣಿದು ಅವುಗಳನ್ನು ಕೂಡೋದು ಗುಣಿಸೋದು ಇಷ್ಟು ಕೊಟ್ಟರೆ ಶ್ರೇಡಿ ಬರೀಬೇಕು ಎಷ್ಟು ಜನ ಟ್ರೈ ಮಾಡಿದ್ರಿ ಬನ್ನಿ ಆ ಥರ ಲೆಕ್ಕಗಳನ್ನು ಹೇಗೆ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ ಈಗ ನಾನೊಂದು ಎಕ್ಸಾಂಪಲ್ ತೆಗೆದುಕೊತೀನಿ ಗೊತ್ತಲ್ಲ ನನ್ನದು ಒಂದು ನಂಬರ್ ಬರ್ಕೊಳ್ಳೋದು ಸಮಾಂತರ ಶ್ರೇಣಿನ ಬರ್ಕೊಂಡೆ ಎರಡು ಅದಕ್ಕೆ ಮೂರು ಕೂಡದೆ ಐದು ಮೂರು ಕೂಡದೆ ಎಂಟು ಸಮಾಂತರ ಶ್ರೇಣಿ ರೆಡಿ ಆಯಿತು ಆ ಮೂರು ಸಂಖ್ಯೆನೂ ಕೂಡ್ತೀನಿರಪ್ಪ ಎರಡಕ್ಕೆ ಐದು ಕೂಡಿದ್ರೆ ಏಳು ಏಳಕ್ಕೆ ಎಂಟು ಕೂಡಿದ್ರೆ ಹದಿನೈದು ಗುಣಿಸ್ತೀನಿ ಎರಡು ಇಂಟು ಐದು ಇಂಟು ಎಂಟು ಗುಣಿಸಿದ್ರೆ ಎಂಬತ್ತು ಬಂತು ಕ್ವಶನ್ ರೆಡಿ ಏನು ಕ್ವಶನ್ ಹೇಳಿ ನೋಡ ಒಂದು ಸಮಾಂತರ ಶ್ರೇಣಿಯ ಮೂರು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ಹದಿನೈದು ಮತ್ತು ಎಂಬತ್ತು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಕೂಡಿದ್ರೆ ಹದಿನೈದು ಬರುತ್ತೆ ಗುಣಿಸಿದ್ರೆ ಮೂ ಎಂಬತ್ತು ಬರುತ್ತೆ ಹಾಗಾದ ಸಂಖ್ಯೆ ಕಂಡುಹಿಡೀರಿ ಅಂತ ಕಂಡುಹಿಡಿಯೋದು ನೋಡಿ ಹೇಗೆ ಬರ್ಕೊಳ್ಳೋದು ಅಂತ ನೋಡೋಣ ಮೊದಲು ಮೂರು ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಇಲ್ಲೊಂದು ವಿಶೇಷತೆ ಇದೆ ಎರಡು ರೀತಿಯಲ್ಲಿ ಈ ಲೆಕ್ಕ ಮಾಡ್ಬೋದು ಮೊದಲ ಪದ ಎ ಎರಡನೇ ಸಂಖ್ಯೆ ಎ ಪ್ಲಸ್ ಡಿ ಮೂರನೇ ಸಂಖ್ಯೆ ಎ ಪ್ಲಸ್ ಟು ಡಿ ಆ ಥರ ಬರ್ಕೊಂಡು ಈ ಲೆಕ್ಕ ಮಾಡ್ಬೋದು ಇದಕ್ಕೆ ಇನ್ನೊಂದು ಸುಲಭವಾದ ವಿಧಾನ ಇದೆ ಆಗಲೂ ಲೆಕ್ಕ ಮಾಡ್ಬೋದು ನಮ್ಮ ಕೈರಲಿ ಇನ್ನೊಂದು ಸುಲಭವಾದ ವಿಧಾನ ಇದೆ ಏನು ಅಂತೀರ ಅದು ಇದೊಂದು ವಿಶೇಷ ನೋಡಿ ಗಮನಿಸಿ ಮಧ್ಯ ಸಂಖ್ಯೆ ಮಧ್ಯ ಸಂಖ್ಯೆ ಯಾವುದೋ ಕೊಟ್ಟಿದ್ದಾರೆ ಹತ್ತು ಅಂತ ಇಟ್ಕೊಳ್ಳಿ ಮುಂದಿನ ಸಂಖ್ಯೆ ಬೇಕು ಅಂದರೆ ಡಿನ ಕೂಡಿ ಡಿ ಅಂದರೆ ಮೂರು ಅಂದ್ಕೊಳ್ಳಿ ಸೊ ಹತ್ತಕ್ಕೆ ಮೂರು ಕೂಡಿದ್ರೆ ಹದಿಮೂರು ಹಿಂದಿನ ಸಂಖ್ಯೆ ಬೇಕು ಅಂತ ಇಟ್ಕೊಳ್ಳಿ ಅಂದರೆ ಡಿನ ಕಳೀರಿ ಹತ್ತರಲ್ಲಿ ಮೂರು ಕಳೆದ್ರೆ ಏಳು ಹಾಗಾದರೆ ಮದ್ಯದೊಂದು ಸಂಖ್ಯೆ ಗೊತ್ತಿದೆ ಅಂತ ಇಟ್ಕೊಳ್ಳಿ ಅದಕ್ಕೆ ಡಿ ಕೂಡಿದ್ರೆ ಮುಂದಿನ ಸಂಖ್ಯೆ ಬರುತ್ತೆ ಡಿ ಕಳೆದ್ರೆ ಹಿಂದಿನ ಸಂಖ್ಯೆ ಬರುತ್ತೆ ಈ ಎ ಡಿ ಅನ್ನೋದೆಲ್ಲ ನಾವು ತಾನೇ ಇಟ್ಕೊಂಡಿದ್ದು ನಮ್ಮ ಅನುಕೂಲಕ್ಕೆ ತಾನೇ ನಾವು ಇಟ್ಕೊಂಡಿದ್ದು ಆದ್ದರಿಂದ ಈಗ ಏನು ಮಾಡೋಣ ಅಂದರೆ ವಿಶೇಷ ನೋಡಿ ಪ್ರತಿ ಸಲ ನಾವೇನು ಮಾಡ್ತಾಯಿದ್ದೀವಿ ಮೊದಲ ಪದವನ್ನು ಎ ಅಂತ ತೆಗೆದುಕೊತಾ ಇದ್ದೀವಿ ಈ ಸಲ ಈ ಲೆಕ್ಕಕ್ಕೆ ಹಾಗೆ ಮಾಡ್ತಿಲ್ಲ ನಾವು ಹೀಗೂ ಎಲ್ಲ ಮಾಡ್ಬೋದು ನಾವು ನಮ್ಮಿಷ್ಟ ಅದು ಮದ್ಯದ ಸಂಖ್ಯೆನೇ ಎ ಅಂತ ಅನ್ಕೋತೀವಿ ಈಗ ಏನರೇನೋ ಮಧ್ಯ ಸಂಖ್ಯೆ ಅದಕ್ಕೆ ಡಿ ಕೂಡಿದ್ರೆ ಮುಂದಿನ ಸಂಖ್ಯೆ ಡಿ ಕಳೆದ್ರೆ ಹಿಂದಿನ ಸಂಖ್ಯೆ ಹಾಗಾದರೆ ಸಮಾಂತರ ಶ್ರೇಣಿಯ ಆ ಮೂರು ಅನುಕ್ರಮವಾದ ಸಂಖ್ಯೆಗಳನ್ನು ಹೀಗೂ ಬರ್ಕೋಬೋದು ಏನು ಹೇಳಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಇಲ್ಲಿ ಎ ಅನ್ನೋದೇನು ಹೇಳಿ ಆಮೇಲೆ ಮೊದಲ ಸಂಖ್ಯೆ ಅಲ್ಲ ಮಧ್ಯದ ಸಂಖ್ಯೆ ನಾನು ರೆಪ್ರೆಸೆಂಟ್ ಮಾಡ್ತಿರೋದು ನನ್ನ ಉದಾಹರಣೆ ಇದು ಮುಂದಿಂದು ಡಿ ಕೂಡಿದ್ರೆ ಮುಂದಿನ ಸಂಖ್ಯೆ ಡಿ ಕಳೆದ್ರೆ ಹಿಂದಿನ ಸಂಖ್ಯೆ ಆಗ್ಬೋದಾ ಈಗ ಅದು ಆಗಿರಲಿ ಅಂತ ಅನ್ಕೋಣ ಈ ಮೂರು ಸಂಖ್ಯೆನೂ ಕೂಡಣಪ್ಪ ಯಾಕೆ ಹಾಗೆ ಮಾಡಿದ್ವಿ ಅನ್ನೋದು ನೋಡ್ಕೊಳ್ಳಿ ಏನು ಹೇಳಿ ಕೂಡಿದ್ರೆ ಪ್ಲಸ್ ಡಿ ಮೈನಸ್ ಡಿ ಸುಲಭವಾಗಿ ಕ್ಯಾನ್ಸಲ್ ಆಗೋಯಿತು ಮೂರು ಎ ಒಂದು ಎ ಒಂದು ಎ ಮೂರು ಎ ಈಸಿಕೋಸ್ಟು ಹದಿನೈದು ಎ ಈಸಿಕೋಸ್ಟು ಆ ಕಡೆನೂ ಮೂರಿಂದ ಭಾಗಿಸಿ ಈ ಕಡೆನೂ ಮೂರಿಂದ ಭಾಗಿಸಿ ಮೂರು ಒಂದಾವರ್ತಿ ಭಾಗವಾಗುತ್ತೆ ಐದು ಮೂರಲ್ಲ ಹದಿನೈದು ಎಯ್ ಸಿಕ್ಕೋಷ್ಟು ಐದು ಸಂಖ್ಯೆ ಸಿಕ್ಕೋಯ್ತು ಏನು ಹೇಳಿ ಮದ್ದಿ ಸಂಖ್ಯೆ ಸಿಕ್ಕೋಯ್ತು ಒಂದು ವಿಶೇಷವಾದ ಗಮನಿಸಬೇಕಾರೋ ಅಂಶ ಇದೆ ನೋಡೋಣ ಗಮನಿಸಿ ಮದ್ದಿ ಸಂಖ್ಯೆ ಯಾವುದು ಐದು ಎಸ್ ಸಂಖ್ಯೆ ಇದೆ ಮೂರು ಸಂಖ್ಯೆ ಇದೆ ಕೂಡಿದ್ರೆ ಎಷ್ಟು ಬರುತ್ತೆ ಹದಿನೈದು ಏನಾರ ಸಂಬಂಧ ಇದೆಯೋ ಮೂರು ಕರೆಕ್ಟ್ ಸರ್ ಐದು ಮೂರ್ಲ ಹದಿನೈದು ಇದು ಸಮಾಂತರ ಶ್ರೇಣಿಯ ಇನ್ನೊಂದು ಲಕ್ಷಣ ಇನ್ನೊಂದ್ಸಲಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಗಮನಿಸಿ ಅವುಗಳ ಗುಣಲಬ್ಧ ಕೊಟ್ಟಿದ್ದಾರೆ ಗುಣಿಸೋಣ ಈಗ ಅವು ಮೂರನ್ನು ಗುಣಿಸ್ಬೇಕು ಎ ಮೈನಸ್ ಡಿಯನ್ನು ಗುಣಿಸ್ಬೇಕು ಇಂಟು ಹಾಕೋಣ ಬ್ರಾಕೆಟೇ ಇಂಟು ಅಂತ ಆಗುತ್ತೆ ಎ ಇನ್ನೊಂದು ಇಂಟು ತಿರ್ಗಾ ಬ್ರಾಕೆಟೇ ಇಂಟು ಆಗುತ್ತೆ ಎ ಪ್ಲಸ್ ಡಿ ಸಿಕ್ಕೋಸ್ಟು ಎಂಬತ್ತು ಇಲ್ಲಿ ಒಂದು ಸೂತ್ರ ಕಾಣಿಸ್ತಾ ಇದೆ ನಿಮಗೆ ಏನು ಹೇಳಿ ನೋಡೋಣ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಚೆನ್ನಾಗಿ ಗೊತ್ತು ಇದು ತುಂಬ ಪ್ರಸಿದ್ಧವಾದಂಥ ಸೂತ್ರ ಅಲ್ವಾ ಗುಣಸುದ್ರೇನು ಬರುತ್ತೆ ಅಂತ ಗುಣಲಬ್ಧ ಬರೆದಿಟ್ಕೊಂಡಿದ್ದೀವಿ ಅದೇ ಸೂತ್ರ ಆಮೇಲಿಂದ ಮೇಲಿಂದ ಏನು ಬರುತ್ತೆ ಹೇಳಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಲ್ಲಿ ಬಿ ಜಾಗದಲ್ಲಿ ಡಿ ಇದೆ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಏನು ಬರುತ್ತೆ ಹೇಳಿ ಎ ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ವೆರಿ ಗುಡ್ ಈಕ್ವಲ್ಸ್ ಎಂಬತ್ತು ಇಲ್ಲಿ ಎ ಜಾಗದಲ್ಲಿ ಐದನ್ನು ಸಬ್ಸ್ಟ್ಯೂಷನ್ ಮಾಡೋಣ ಏನಾಯಿತು ಈಗ ಐದನ್ನು ಹಾಗೆ ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ ಐದು ಎಂಟು ಎಂಟು ಇದ್ರೆ ಗೊತ್ತಲ್ಲ ಭಾಗಿಸಿ ಅದರಿಂದ ಭಾಗ್ಸಿದ್ರೆ ಐದು ಸ್ಕ್ವೇರ್ ಅಂದರೆ ಐದನ್ನು ಎರಡು ಸಲ ಹಾಕ್ಕೊಂಡು ಗುಣಿಸು ಐದೈದಲ್ಲ ಇಪ್ಪತ್ತೈದು ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಎಂಬತ್ತು ಡಿವೈಡೆಡ್ ಬೈ ಐದು ಭಾಗ್ಸೋದಕ್ಕೆ ಹದಿನಾರು ಬಂತು ಈ ಪ್ಲಸ್ ಹದಿನಾರನ್ನ ಈಕ್ವಲ್ಸಿಂದ ಈ ಕಡೆ ತೊಗೊಂಬನ್ನೆ ಡಿ ಸ್ಕ್ವೇರ್ನ ಆ ಕಡೆ ತೊಗೊಂಡೋಗಿ ಹಾಂ ಇಪ್ಪತ್ತೈದರಲ್ಲಿ ಹದಿನಾರು ಕಳೆದ್ರೆ ಒಂಬತ್ತು ಒಂಬತ್ತು ಈಕ್ವಲ್ಸ್ ಡಿ ಸ್ಕ್ವೇರ್ ಅಥವಾ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಒಂಬತ್ತು ಎರಡೂ ಕಡೆ ನಾನು ಸಾಕಸಲಿ ಪದ ಬಳಸಿದ್ದೀನಿ ಎರಡೂ ಕಡೆ ವರ್ಗಮೂಲ ತೆಗೆದುಕೊಳ್ಳಿ ಡಿ ಸ್ಕ್ವೇರ್ನ ವರ್ಗಮೂಲ ಡಿ ಒಂಬತ್ತರ ವರ್ಗ ಮೂಲ ಪ್ಲಸ್ ಮೂರು ಬೇಕಾದ್ರೂ ಆಗಿರ್ಬೋದು ಮೈನಸ್ ಮೂರು ಬೇಕಾದ್ರೂ ಆಗಿರ್ಬೋದು ಅದರಿಂದ ಪ್ಲಸ್ ಆರ್ ಮೈನಸ್ ಮೂರು ಅಂತ ಬರ್ಕೋತೀವಿ ಈಗ ಆ ಮೂರು ಸಂಖ್ಯೆಗಳನ್ನು ಬರ್ಕೋಣ ಮಕ್ಕಳೇ ಡಿ ಬೆಲೆಯನ್ನು ಪ್ಲಸ್ ಮೂರಾರು ತೆಗೆದುಕೊಳ್ಳಿ ಮೈನಸ್ ಮೂರಾರು ತೆಗೆದುಕೊಳ್ಳಿ ಎರಡೂ ತೆಗೆದುಕೊಂಡ್ರೂ ಒಂದೇ ಬರುತ್ತೆ ಒಂದು ಇಳಿಕೆ ಕ್ರಮ ಒಂದು ಏರಿಕೆ ಕ್ರಮ ಡಿನ ಪ್ಲಸ್ ಮೂರು ತೆಗೆದುಕೊಳ್ಳೋಣ ಮೊದಲ ಸಂಖ್ಯೆ ಯಾವುದು ಹೇಳಿ ಎ ಮೈನಸ್ ಡಿ ಜೋಪಾನ ಮಧ್ಯದ ಸಂಖ್ಯೆ ಎ ಮೂರನೇ ಸಂಖ್ಯೆ ಎ ಪ್ಲಸ್ ಡಿ ಸಬ್ಸ್ಟ್ಯೂಷನ್ ಮಾಡಿದ್ರೆ ನೋಡಿ ಐದರಲ್ಲಿ ಮೂರು ಕಳೆಯೋಣ ಐದು ಐದು ಪ್ಲಸ್ ಮೂರು ಐದರಲ್ಲಿ ಮೂರು ಕಳೆದ್ರೆ ಎರಡು ಮಧ್ಯ ಸಂಖ್ಯೆ ಐದು ಹ್ಞೂ ಮೂರನೇ ಸಂಖ್ಯೆ ಎಂಟು ನೀವು ಮೈನಸ್ ಮೂರು ತೆಗೆದುಕೊಂಡಿದ್ರೆ ಇಳಿಕೆ ಕ್ರಮದಲ್ಲಿ ಬರ್ತಿತ್ತು ಮಾಡಿ ನೋಡಿ ಎಂಟು ಐದು ಎರಡು ಸಂಖ್ಯೆಗಳನ್ನು ಬರೆಯಿರಿ ಅಂದರೆ ಯಾವುದಾದ್ರೂ ಒಂದು ತೆಗೆದುಕೊಂಡ್ರೆ ಸಾಕಾಗುತ್ತೆ ಆದರೆ ಶ್ರೇಡಿಯನ್ನು ಬರೆಯಿರಿ ಅಂತ ಕೇಳಿದ್ರೆ ಎರಡೂ ಕೇಸಸ್ನು ತೆಗೆದುಕೋಬೇಕು ಡಿ ಇಸಿಕ್ಕೊಷ್ಟು ಪ್ಲಸ್ ಮೂರು ಆಗಿರಲಿ ಅಂತ ಒಂದು ಬರಿಬೇಕು ಡಿ ಇಸ್ ಇಕ್ ಒಸ್ಟು ಮೈನಸ್ ಮೂರು ಆದಾಗ ಅಂತ ಇನ್ನೊಂದು ರೀತಿಯಲ್ಲೂ ಬರಿಬೇಕು ಯಾಕೆ ಅಂದರೆ ಶ್ರೇಡಿಗಳು ಬೇರೆ ಬೇರೆ ಸಂಖ್ಯೆಗಳನ್ನು ಐದು ಅನ್ನೋ ಎರಡು ಐದು ಎಂಟು ಅಂತ ಬೇಕಾದ್ರೂ ಹೇಳ್ಬೋದು ಎಂಟು ಐದು ಎರಡು ಅಂತ ಬೇಕಾದ್ರೂ ಹೇಳ್ಬೋದು ಇನ್ನೊಂದು ಲೆಕ್ಕ ಮಾಡೋಣ ಬನ್ನಿ ಇದಕ್ಕೆ ತದ್ರೂಪಿಯಾಗಿರುವಂಥ ಇನ್ನೊಂದು ಲೆಕ್ಕ ಹೇಳ್ತಾ ಇದ್ದೀನಿ ಅದನ್ನು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಂತ ಬೇಕಾದ್ರೂ ಬರ್ಕೋಬೋದಾಗಿತ್ತು ಈ ಲೆಕ್ಕನ ಥರ ಬರ್ಕೊಂಡು ತೋರಿಸ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ಒಂದು ತ್ರಿಭುಜದ ಕೋನಗಳು ಸಮಾಂತರ ಶ್ರೇಡಿನಲ್ಲಿವೆ ಚಿಕ್ಕ ಕೋನ ಇಪ್ಪತ್ತು ಡಿಗ್ರಿ ಆದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ ಆ ಕೋನಗಳನ್ನು ಹೀಗೆ ಅಂದ್ಕೋಣ ಎ ಒನ್ ಎ ಟು ಎ ತ್ರೀ ಅನ್ಕೋಣ ಹಾಗಿದ್ದರಿಂದ ಅವು ಎ ಎ ಪ್ಲಸ್ ಡಿ ಎ ಪ್ಲಸ್ ಎರಡು ಡಿ ಅಂತ ಬರ್ಕೊಂಡೆ ನಿಮ್ಗೆ ಗೊತ್ತು ತ್ರಿಭುಜದ ಒಳ ಕೋನಗಳ ಮತ್ತೆ ನೂರ ಎಂಬತ್ತು ಅದರಿಂದ ಮೂರನ್ನು ಕೂಡಿದ್ರೆ ನೂರ ಎಂಬತ್ತು ಈ ಕೂಡಿ ಒಂದು ಎ ಒಂದು ಎ ಒಂದು ಎ ಮೂರು ಎ ಒಂದು ಡಿ ಪ್ಲಸ್ ಎರಡು ಡಿ ಮೂರು ಡಿ ಇಡೀ ಸಮೀಕರಣವನ್ನು ಮೂರಿಂದ ಬರ್ಕರ್ ಭಾಗಿಸ್ಬಿಡಿ ಭಾಗ್ಸಿದ್ರೆ ಮೂರೊಂದ್ಲ ಮೂರು ಮೂರೊಂದ್ಲ ಮೂರು ಅಲ್ವಾ ಮೂರು ಆರ್ಲ ಹದಿನೆಂಟು ಸೊನ್ನೆ ಬರ್ಕೊತೀರಿ ಅರವತ್ತು ಡಿಗ್ರಿ ಬಂತು ಇದೊಂದು ಸಮೀಕರಣ ಅತ್ಯಂತ ಚಿಕ್ಕ ಕೋನ ಎಷ್ಟು ಹೇಳಿ ಇಪ್ಪತ್ತು ಡಿಗ್ರಿ ಅದನ್ನು ಎ ಜಾಗದಲ್ಲಿ ಇಪ್ಪತ್ತು ಬರ್ಕೊಂಡ್ರೆ ಇಪ್ಪತ್ತು ಪ್ಲಸ್ ಡಿ ಇಸ್ ಇಕ್ಕಷ್ಟು ಅರುವತ್ತು ಡಿ ಬೇಕು ಅಂದರೆ ಅರವತ್ತರಲ್ಲಿ ಇಪ್ಪತ್ತು ಕಳೆದ್ರೆ ನಲವತ್ತು ಹಾಂ ಈಗ ಎ ಗೊತ್ತಾಯಿತು ಡಿ ಗೊತ್ತಾಯಿತು ಅಂದರೆ ತ್ರಿಭುಜದಲ್ಲಿ ಕೋನಗಳನ್ನು ಬರಿಬೋದಲ್ವಾ ಮೊದಲ ಕೋನ ಎ ಎ ಪ್ಲಸ್ ಡಿ ಎ ಪ್ಲಸ್ ಎರಡು ಡಿ ಮೊದಲ ಕೋನ ಅವರೇ ಕೊಟ್ಟಿದ್ದರು ವ್ಯತ್ಯಾಸ ನಲವತ್ತು ಅಂತ ಕಂಡು ಹಿಡ್ಕೊಂಡ್ವಿ ನಲ್ವತ್ತು ನಲ್ವತ್ತು ಕೂಡಿದ್ರೆ ಅರುವತ್ತು ಮತ್ತು ನೂರ ಹತ್ತು ಬ ನೂರು ಡಿಗ್ರಿ ಬಂತು ನಾನು ಉದ್ದೇಶಪೂರ್ವಕ ಈ ಲೆಕ್ಕ ತೆಗೆದುಕೊಂಡೆ ಹೇಳಿ ಇದನ್ನು ಲೆಕ್ಕ ಮಾಡಿದ್ರಲ್ಲ ಹಾಗೆ ಮಾಡೋಣ ಬನ್ನಿ ಯಾಕೆ ಹೇಳಿ ಮೂರು ಸಂಖ್ಯೆಗಳು ಕೊಟ್ಟಾಗ ಮಧ್ಯ ಸಂಖ್ಯೆನ ಎ ಅಂದ್ಕೊಂಡು ಮುಂದಿನ ಸಂಖ್ಯೆ ಎ ಪ್ಲಸ್ ಡಿ ಹಿಂದಿನ ಸಂಖ್ಯೆ ಎ ಮೈನಸ್ ಡಿ ಅಂತ ಬರ್ಕೊಂಡು ಲೆಕ್ಕ ಮಾಡ್ಬೋದಲ್ವಾ ನೋಡೋಣ ಬನ್ನಿ ಈ ಥರ ಮಾಡೋಣ ಏನಾರು ವಿಶೇಷ ಕಾಣಿಸ್ತಾ ನಿಮಗೆ ವೆರಿ ಗುಡ್ ಯಾರಾದ್ರು ಬಹಳ ಚೆನ್ನಾಗಿ ಗುರುತಿಸೋದ್ರಿ ನೀವು ಯಾವುದೇ ತ್ರಿಭುಜ ತೆಗೆದುಕೊಂಡು ಸಮಾಂತರ ಶ್ರೇಣಿಲಿರೋ ಥರ ಹೀಗೆ ಮಾಡಿದ್ರೆ ಮಧ್ಯದ ಕೋನ ಯಾವಾಗಲೂ ಅರವತ್ತು ಡಿಗ್ರಿನೇ ಇರುತ್ತೆ ಇನ್ನು ಮುಂದಕ್ಕೆ ಲೆಕ್ಕ ಮಾಡೋದು ಗೊತ್ತಿದೆ ನೀವು ಮಾಡ್ಕೋತೀರ ಅಲ್ಲಿ ಕೊಟ್ಟಿರುವಂಥ ಡಿನ ಎ ಮೈನಸ್ ಡಿ ಕಾಕ್ಕೊಳ್ಳಿ ಹಾಂ ನೀವು ಎ ಜಾಗದಲ್ಲಿ ಅರವತ್ತು ಬರ್ಕೊಳ್ಳಿ ಆರಾಮಾಗಿ ನಿಮಗೆ ಡಿ ನಲ್ವತ್ತು ಸಿಕ್ಕೋಗುತ್ತೆ ಲೆಕ್ಕ ಮಾಡ್ಬೋದು ಅಲ್ವಾ ಚೆನ್ನಾಗಿತ್ತಲ್ವ ಲೆಕ್ಕಗಳು ಈಗ ನಾನು ತಗೊಂಡಿರೋ ಉದಾಹರಣೆ ನೋಡ್ಕೊಳ್ಳಿ ಐದು ಸಂಖ್ಯೆ ತೆಗೆದುಕೊಂಡಿದ್ದೀನಿ ಅವಷ್ಟನ್ನು ಕೂಡಿದ್ದಕ್ಕೆ ನಲವತ್ತು ಬಂತು ಆದರೆ ಇಲ್ಲಿ ಗುಣಿಸಿದ್ರೆ ಅಂತ ಕೇಳಲ್ಲ ಯಾಕೆ ಅಂದರೆ ನಾನು ಬರ್ತಿದ್ದು ಹೇಳಿದ್ದೀನಿ ನೀವು ಎ ಎನ್ ಅನ್ನೋದು ಎನ್ ಚರಾಕ್ಷರದಲ್ಲಿ ಅದು ರೇಖಾತ್ಮಕ ಸಮೀಕರಣ ಎನ್ನ ಘಾತ ಒಂದು ಬರಬೇಕು ಅದು ವರ್ಗನೂ ಬರೋಂಗಿಲ್ಲ ಸ್ಕ್ವಯರೂ ಬರೋಂಗಿಲ್ಲ ಕ್ಯೂಬು ಬರೋಂಗಿಲ್ಲ ಮತ್ತು ಎ ಟು ದಿ ಪವರ್ ಆಫ್ ಫೋರ್ ಬರೋಂಗೇ ಇಲ್ಲ ಈ ಐದು ಸಂಖ್ಯೆಗಳನ್ನು ಗುಣಿಸ್ಬಿಟ್ರೆ ಅಲ್ವೇ ಘಾತ ಜಾಸ್ತಿ ಬಂದ್ಬಿಡುತ್ತೆ ಲೆಕ್ಕ ಮಾಡೋದು ನಾವು ಕಲ್ತ್ಕೊಂಡಿಲ್ಲ ಪಿ ಯು ಸಿಗೋದಾಗ ಕಲ್ತ್ಕೋತೀರ ಅದಕ್ಕೆ ನಾವೇನು ಮಾಡ್ತೀವಿ ಲೆಕ್ಕನೇ ಚೇಂಜ್ ಮಾಡ್ತೀವಿ ಕೂಡಿದ್ರೆ ಬರೋದು ಸುಲಭವಾಗಿ ನಲವತ್ತು ಅಂತ ತೊಗೋತೀವಿ ಗುಣಿಸೋದನ್ನು ಬೇರೆ ಥರ ಕೇಳ್ತೀವಿ ಹೇಗೆ ಐದನೇ ಪದ ನೋಡಿ ಅಲ್ಲಿ ಕೇಳ್ದಿರ್ ಕೇಳ್ತಿರೋದು ನೋಡಿ ಅಲ್ಲಿ ಎರಡನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧವು ಮೊದಲ ಪದ ಮತ್ತು ಐದನೇ ಪದಗಳ ಗುಣಲಬ್ಧಕ್ಕಿಂತ ಇಪ್ಪತ್ತೇಳು ಹೆಚ್ಚಾಗಿದೆ ಲೆಕ್ಕ ರೆಡಿ ಆಯ್ತಲ್ಲ ಬನ್ನಿ ಮತ್ತು ಲೆಕ್ಕ ಮಾಡೋಣ ಏನು ಹೇಳಿ ಮೊದಲ ಐದೂ ಪದಗಳ ಮೊತ್ತ ನಲವತ್ತು ಹಾಗಾದ್ರೆ ಅವ್ನು ಬರ್ಕೊಳ್ಳೋದು ಹೇಗೆ ಎ ಎ ಪ್ಲಸ್ ಡಿ ಹಾಗೆ ಬರ್ಕೊಂಡ್ರೆ ಒಂದು ಸಮೀಕರಣ ಬರುತ್ತೆ ಹಾಗೂ ಲೆಕ್ಕ ಮಾಡ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಸುಲಭವಾದ ಮೆಥಡ್ ಮಧ್ಯದ ಸಂಖ್ಯೆಯನ್ನು ಎ ಅಂತ ಅಂದ್ಕೊಂಬಿಡೋದು ಅದರ ಮುಂದಿನ ಸಂಖ್ಯೆ ಎ ಪ್ಲಸ್ ಡಿ ಅದರ ಮುಂದಿನ ಸಂಖ್ಯೆ ಎ ಪ್ಲಸ್ ಎರಡು ಡಿ ಅದರ ಹಿಂದಿನ ಸಂಖ್ಯೆ ಮಧ್ಯದ ಹಿಂದಿನ ಸಂಖ್ಯೆ ಎ ಮೈನಸ್ ಡಿ ಅದರ ಹಿಂದಿನ ಸಂಖ್ಯೆ ಎ ಮೈನಸ್ ಎರಡು ಡಿ ಯಾಕೆ ಆ ಥರ ಬರ್ಕೋತೀವಿ ನೋಡಿ ಹ್ಞೂ ಗೊತ್ತಾಗಿದೆ ಈಗಾಗಲೇ ಏನು ಹೇಳಿ ಪ್ಲಸ್ ಎರಡು ಡಿ ಮೈನಸ್ ಎರಡು ಡಿ ಕ್ಯಾನ್ಸಲ್ ಮಾಡಿಬಿಡ್ಬೋದು ಪ್ಲಸ್ ಎ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಮಾಡಿಬಿಡ್ಬೋದು ಒಂದು ಎ ಒಂದು ಎ ಒಂದು ಎ ಒಂದು ಎ ಐದು ಎ ಈಸಿಕೋಸ್ಟು ನಲವತ್ತು ಮಧ್ಯ ಸಂಖ್ಯೆ ಗೊತ್ತಿದ್ದರೆ ಆ ಮಧ್ಯದ ಸಂಖ್ಯೆಯನ್ನು ಸಮಾಂತರ ಮಾಧ್ಯ ಅಂತ ಕರೀತಾರೆ ಮಕ್ಕಳೇ ಅರ್ಥಮೆಟಿಕ್ ಮೀನ್ ಅಂತ ಎಷ್ಟು ಸಂಖ್ಯೆ ಇರುತ್ತೋ ಅದರಿಂದ ಗುಣಿಸ್ಬಿಟ್ರೆ ಮೊತ್ತ ಬರುತ್ತೆ ಮಕ್ಕಳೇ ಈಗ ನೋಡಿ ಐದು ಎ ಈಸಿಕೋಸ್ಟು ನಲವತ್ತು ಎರಡೂ ಕಡೆ ಐದರಿಂದ ಭಾಗಿಸಿ ಹಾಂ ಹಾಂ ನಲವತ್ತನ್ನು ಐದರಿಂದ ಭಾಗ್ಸಿದ್ರೆ ಎಂಟು ಬಂತು ಈಗ ಏ ಸಿಕ್ತಲ್ಲ ಈಗ ಮುಂದಿನ ಕಣ್ಣು ಕೊಟ್ಟಿರೋ ಕಂಡೀಷನ್ ನೋಡ್ಕೊಳ್ಳಿ ಎರಡನೇ ಪದ ಮತ್ತು ನಾಲ್ಕನೇ ಪದಗಳ ಗುಣಲಬ್ಧವು ಈಕ್ವಲ್ಸ್ ಒಂದನೇ ಪದ ಮತ್ತು ಐದನೇ ಪದಗಳ ಗುಣಲಬ್ಧ ಇಂಟು ಇಪ್ಪತ್ತೇಳು ಹೆಚ್ಚಾಗಿದೆ ಪ್ಲಸ್ ಇಪ್ಪತ್ತೇಳು ಎರಡನೇ ಪದವನ್ನು ಹೆಂಗ್ ತೊಗೊಂಡಿದ್ದೀವಿ ಎ ಮೈನಸ್ ಡಿ ನಾಲ್ಕನೇ ಪದ ಎ ಪ್ಲಸ್ ಡಿ ನೋಡಿ ಎಲ್ಲ ಸಬ್ಸ್ಟ್ಯೂಷನ್ ಮಾಡಿದ್ರೆ ಸೂತ್ರ ಕಾಣಿಸ್ತಾ ಇದೆಯಾ ಯಾವುದು ಹೇಳಿ ನೋಡೋಣ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ಸ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಹಾಕಿ ನೋಡೋಣ ಹಾಂ ಹಾಂ

ಎಂಟು ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಎಂಟು ಸ್ಕ್ವೇರ್ ಮೈನಸ್ ಎರಡೆರಲ ನಾಲ್ಕು ಡಿ ಸ್ಕ್ವೇರ್ ಎಲ್ಲ ಬಂದೋಯ್ತು ಪ್ಲಸ್ ಎಂಟು ಸ್ವೇಯರ್ನ ಈಕ್ವಲ್ಸಿಂದ ಈ ಕಡೆ ತಗೊಂಬನ್ಬಿಟ್ರೆ ಹ್ಞೂ ಎರಡು ಸಮ ಇದ್ದರೆ ಅಲ್ಲೇ ಕ್ಯಾನ್ಸಲ್ ಮಾಡಿಬಿಡಿಯಪ್ಪ ಮೈನಸ್ ನಾಲ್ಕು ಡಿ ಸ್ಕ್ವೇರ್ನ ಈ ಕಡೆ ಈಕ್ವಲ್ಸಿಂದ ಈ ಕಡೆ ತೊಗೊಂಬಂದ್ರಪ್ಪ ಪ್ಲಸ್ ನಾಲ್ಕು ಡಿ ಸ್ಕ್ವೇರ್ ಅದರಲ್ಲಿ ಡಿ ಸ್ಕ್ವೇರ್ ಕಳೆದ್ರೆ ಮೂರು ಡಿ ಸ್ಕ್ವೇರ್ ಈಕ್ವಲ್ಸ್ ಇಪ್ಪತ್ತೇಳು ಡಿ ಸ್ಕ್ವೇರ್ ಇಸ್ ಈಕ್ವಸ್ಟು ಹಾಂ ಎರಡೂ ಕಡೆ ಮೂರಿಂದ ಭಾಗಿಸಿದಕ್ಕೆ ಒಂಬತ್ತು ಎರಡೂ ಕಡೆ ವರ್ಗ ಮೂಲ ತಗೊಳ್ರಪ್ಪ ನೀವು ಏನಾದರೂ ಮಾಡ್ರಪ್ಪ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡೂ ಕಡೆ ಮಾಡಿ ವರ್ಗ ಮೂಲ ಡಿ ಸ್ಕ್ವೇರ್ನ ವರ್ಗ ಮೂಲ ಡಿ ಒಂಬತ್ತರ ವರ್ಗ ಮೂಲ ಪ್ಲಸ್ ಮೂರು ಬೇಕಾದ್ರೂ ಆಗಿರ್ಬೋದು ಮೈನಸ್ ಮೂರು ಬೇಕಾರು ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಂಡಿಡಿದ್ವಿ ಅಲ್ವಾ ಇನ್ನು ಸಂಖ್ಯೆಗಳನ್ನು ಬರೆಯೋದು ಬರಿಬೋದಲ್ವಾ ಆ ಸಂಖ್ಯೆಗಳನ್ನು ಇನ್ನೊಂದ್ಸಲಿ ಬರ್ಕೋತೀವಿ ಮಧ್ಯದ ಸಂಖ್ಯೆ ಎಂಟು ಅದಕ್ಕೆ ಮೂರು ಮೂರು ಸೇರಿಸ್ತಾ ಹೋಗಬೇಕು ಎಂಟಕ್ಕೆ ಮೂರು ಸಹಿಸ್ರು ಹನ್ನೊಂದು ಹನ್ನೊಂದಕ್ಕೆ ಮೂರು ಸಹಿಸ್ರು ಹದಿನಾಲ್ಕು ಕಳೀತಾ ಬನ್ನಿ ಮೂರು ಕಳೀರಿ ಐದು ಮೂರು ಕಳೀರಿ ಎರಡು ಎಷ್ಟು ಚೆನ್ನಾಗಿತ್ತಲ್ವ ನೀವೇ ಲೆಕ್ಕಗಳನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಮಾಡ್ತೀರಿ ನೋಡಿ ಒಂದು ವಿಶೇಷತೆ ಇದೆ ನಿಮಗೊಂದು ವಿಶೇಷವಾದ ಲೆಕ್ಕ ಇದು ಇದನ್ನು ಅಪ್ಲಿಕೇಶನ್ ಕ್ವಶನನ್ನು ಮಾಡಬೇಕಾದ್ರೆ ಕೇಳ್ತಾರೆ ನೋಡಿ ಬೆಸ್ ಸಂಖ್ಯೆಗಳೆಲ್ಲ ಕೊಟ್ಟಿಯರೆ ಅಂತ ಇಟ್ಕೊಳ್ಳಿ ಅವಾಗ ನೀವು ಮೂರು ಸಂಖ್ಯೆ ಗುಣಲಬ್ಧ ಮೊತ್ತ ಕೊಟ್ಟಾಗ ಆ ಮೂರು ಸಂಖ್ಯೆ ಬರ್ಕೊಳ್ಳೋದು ನೋಡಿ ಮದ್ಯ ಸಂಖ್ಯೆ ಎ ಅಂತ ಬರ್ಕೊಳ್ಳಿ ಮುಂದಿನ ಸಂಖ್ಯೆ ಡಿ ಕೂಡಬೇಕು ಹಿಂದಿನ ಸಂಖ್ಯೆ ಡಿ ಕಳಿಬೇಕು ಹಾಗೆ ಬರ್ಕೊಳ್ಳಿ ಐದು ಸಂಖ್ಯೆ ಕೊಟ್ಟರೆ ಗೊತ್ತಲ್ಲ ಈಗ ತಾನೆ ಮಾಡಿದ್ವಲ್ಲ ಮಧ್ಯ ಸಂಖ್ಯೆ ಎ ಆಮೇಲೆ ಡಿ ಡಿ ಕೂಡೋದು ಡಿ ಡಿ ಕಳೆಯೋದು ಏಳು ಸಂಖ್ಯೆ ಕೊಟ್ಟರೆ ಗೊತ್ತಾಯಿತು ಬಿಡಿ ಸರ್ ಸೇಮ್ ಇದೇ ಥರ ಬರ್ಕೋತೀವಿ ಹೌದಲ್ಲ ಆದರೆ ನಾಲ್ಕು ಸಂಖ್ಯೆ ಎರಡು ಸಂಖ್ಯೆ ಕೊಟ್ಟರೆ ಏನು ಬರ್ಕೊಳ್ಳೋದು ಎರಡು ಸಂಖ್ಯೆ ಕೊಟ್ಟರೆ ಸುಲಭವಾಗಿ ಯಾರು ಬೇಕಾದ್ರು ಹೇಳೇ ಬಿಡ್ಬೋದು ಬಾಯ್ಲೆಯೇ ಆವಾಗ ವ್ಯತ್ಯಾಸವನ್ನು ಎರಡು ಡಿ ಅಂತ ಬರ್ಕೊಳ್ಳೋದು ಒಂದು ಸಂಖ್ಯೆಗೂ ಇನ್ನೊಂದು ಸಂಖ್ಯೆಗೂ ಇರೋದೇನು ಹೇಳಿ ಬರೀ ವ್ಯತ್ಯಾಸ ಅದು ನಿರ್ದಿಷ್ಟವಾಗಿ ಒಂದೇ ಪ್ರಮಾಣದಲ್ಲಿರಬೇಕು ಅನ್ನೋದಷ್ಟೇ ತಾನೇ ಕಾನ್ಸೆಪ್ಟು ಡಿ ಅನ್ನೋ ಬದಲಾಗಿ ಎರಡು ಡಿ ಅಂತ ಬರ್ಕೊಳ್ಳಿ ಅಲ್ವಾ ಈಗ ನೋಡಿ ನಾಲ್ಕು ಸಂಖ್ಯೆ ಕೊಟ್ಟರೆ ನೀವು ಬರ್ಕೋಬೇಕಾಗಿರೋದು ಎ ಮೈನಸ್ ಮೂರು ಡಿ ಮೊದಲೇ ಸಂಖ್ಯೆ ಮುಂದಿನ ಸಂಖ್ಯೆ ಎರಡು ಡೀನ ಜಾಸ್ತಿ ಮಾಡಿ ಎ ಮೈನಸ್ ಡಿ ಇನ್ನೆರಡು ಡಿನ ಜಾಸ್ತಿ ಮಾಡಿ ಎ ಪ್ಲಸ್ ಡಿ ಇನ್ನೆರಡು ಡಿನ ಜಾಸ್ತಿ ಮಾಡಿ ಎ ಪ್ಲಸ್ ಮೂರು ಡಿ ಯಾಕೆ ಹೀಗೆ ಬರ್ಕೋತಾ ಇದ್ದೀರಾ ಸುಲಭವಾಗಿ ಕಂಡು ಹಿಡಿಯೋಕ್ಕೆ ಪ್ಲಸ್ ಮೂರು ಡಿ ಮೈನಸ್ ಮೂರು ಡಿ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಎ ಸಿಕ್ಕೋಸ್ಟು ಕೊಟ್ಟಿರೋ ಮತ್ತೆ ಬಂದುಬಿಡುತ್ತೆ ಎ ಅನ್ನೋದು ಆದರೆ ಏ ಅನ್ನೋದರಲ್ಲಿ ಮಧ್ಯಪದ ಅಲ್ಲ ಜೋಪಾನ ಓಕೆ ಇದೇ ಥರನೇ ಬೇಕಾದ್ರೆ ಆರು ಸಂಖ್ಯೆಗಳು ಕೊಟ್ಟರು ಮಾಡಿ ಟೋಟಲಾಗಿ ಬನ್ನಿ ಮಕ್ಕಳೇ ಇವತ್ತಿನ ಪಾಠ ಏನು ಕಲ್ತ್ವಿ ಅಂತ ಒಂದೇ ಒಂದುಸಲಿ ಪುನರಾವರ್ತನೆ ಮಾಡೋಣ ಎರಡೇ ಸುಲಭವಾದ ಲೆಕ್ಕ ನಿಮ್ಗೆ ಹೇಳ್ಕೊಟ್ಟಿದ್ದು ನಾನು ಏನು ಹೇಳಿ ಸಮಾಂತರ ಶ್ರೇಣಿನಲ್ಲಿ ಯಾವುದಾರು ಎರಡು ಸಂಖ್ಯೆ ಕೊಟ್ಟರೆ ಹೇಗೆ ಕಂಡುಹಿಡಿಯೋದು ಯಾವುದಾರು ಸಮಾಂತರ ಶ್ರೇಣಿ ಬರ್ಕೊಳ್ಳೋದು ಅದರಲ್ಲಿ ಯಾವುದಾರು ಎರಡು ಸಂಖ್ಯೆಗಳನ್ನು ನೀವೇ ಗುರುತು ಮಾಡ್ಕೊಳ್ಳೋದು ಅಲ್ವಾ ಈಗ ಉದಾಹರಣೆಗೆ ನಾಲ್ಕನೇ ಪದ ಲೆಕ್ಕನ ರಿಪೀಟ್ ತೋರಿಸ್ತಾ ಇದ್ದೀನಿ ಅಷ್ಟನೇ ಎ ಪ್ಲಸ್ ಮೂರು ಡಿ ಸಮೀಕರಣ ಒಂದು ಇನ್ನೊಂದು ಸಂಖ್ಯೆ ತೆಗೆದುಕೊತೀರಾ ಯಾವುದು ಒಂಬತ್ತನೇ ಪದ ಮೊದಲ ಪದಕ್ಕೆ ಎಂಟು ಡಿ ಕೂಡಬೇಕು ಸಮೀಕರಣ ಎರಡು ಎರಡೂ ಸಮೀಕರಣ ಬಿಡಿಸ್ತೀರ ಲೆಕ್ಕ ಮಾಡ್ತೀರಾ ಅರ್ಥ ಆಯ್ತಲ್ವಾ ಇನ್ನು ಇನ್ನೊಂದು ಲೆಕ್ಕ ಹೇಳ್ಕೊಟ್ಟಿದ್ದು ನಾನು ಏನು ಹೇಳಿ ಒಂದು ಮೂರು ಕ್ರಮಾನುಗತವಾದಂಥ ಸಂಖ್ಯೆಗಳನ್ನು ಬರ್ಕೊಳ್ಳೋದು ಅವುಗಳನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಗುಣಿಸಿದ್ರೆ ಎಷ್ಟು ಬರುತ್ತೆ ಬರ್ಕೊಳ್ಳೋದು ಹೇಗೆ ಹೇಳಿ ಮಧ್ಯ ಸಂಖ್ಯೆ ಎ ಅಂದ್ಕೊಳ್ಳಿ ಹಿಂದಿನ ಸಂಖ್ಯೆ ಎ ಮೈನಸ್ ಡಿ ಅಂದ್ಕೊಳ್ಳಿ ಮುಂದಿನ ಸಂಖ್ಯೆಯನ್ನು ಎ ಪ್ಲಸ್ ಡಿ ಅಂದ್ಕೊಳ್ಳಿ ಅವು ಮೂರನ್ನು ಕೂಡಿದ್ರೆ ಏನಾಗುತ್ತೆ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಗೋಗುತ್ತೆ ಅಲ್ವಾ ಮೂರು ಎಸ್ ಈ ಕಸ್ಟು ಮೊತ್ತ ಕೊಟ್ಟಿರೋದು ಎ ಭಾಗಿಸಿದ್ರೆ ಮೂರಿಂದ ಭಾಗಿಸ್ತೀರ ಮಧ್ಯ ಸಂಖ್ಯೆ ಸಿಕ್ಕೋಗುತ್ತೆ ಅಲ್ವಾ ಮುಂದೆ ನೀವಲ್ಲಿ ಗುಣಿಸಿದಾಗ ಅಲ್ಲಿ ಏ ಜಾಗದಲ್ಲಿ ಐದು ಬರೆದ್ರೆ ಆನ್ಸರ್ ಬರುತ್ತೆ ಈ ಥರ ಸ್ವತಃ ಒಂದು ಐದರಿಂದ ಹತ್ತು ಲೆಕ್ಕಗಳನ್ನು ನೀವೇ ಬರ್ಕೊಂಡು ಪ್ರಯತ್ನ ಮಾಡ್ತೀರಲ್ವ ಮಕ್ಕಳೇ ಬನ್ನಿ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಅಂಥ ಒಂದು ಮುದ್ದಾದ ಸುಲಭವಾಗಿ ಮಾಡುವಂತಹ ಒಂದು ಸೂತ್ರವನ್ನು ಕಂಡುಹಿಡಿಯೋಣ ಅದ್ರ ಮೂಲಕ ಶ್ರೇಣಿ ಅಂದರೆ ಕೂಡಿದ್ರೆ ಬರುವಂಥದ್ದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಅಲ್ಲಿಗೆ ಮುಂದಿನ ತರಗತಿಗಾಗಿ ನಾನು ಕಾಯ್ತಾ ಇರ್ತೀನಿ ತಾವು ಕಾಯ್ತಾ ಇರ್ತೀರಿ ಅಂತ ಭಾವಿಸ್ಕೊಂಡು ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ